ಚಿಂತಾಕ್ರಾಂತರಾಗಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಂತ ಬೆಳೆಗಾರರ ಮುಖದಲ್ಲಿ ದಾಳಿಂಬೆ ಬೆಳೆ ಮಂದಹಾಸ ಮೂಡಿಸಿದೆ. ಕಾಫಿನಾಡಿನ ರೈತರು ಕಡಿಮೆ ನೀರು ಪೂರೈಸಿದ್ರು ಉತ್ತಮ ಫಸಲು ನೀಡುವಂತಹ ಸಾಮರ್ಥ್ಯ ಇರುವ ದಾಳಿಂಬೆ ತಳಿಗಳನ್ನು ಕೃಷಿ ಮಾಡುತ್ತಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಚಿಕ್ಕಮಗಳೂರು ಹಾಗೂ ಕಡೂರು ಬಯಲುಸೀಮೆಯ ಭಾಗದ ಬೆಳೆಗಾರರು ಈ ಬಾರಿ ದಾಳಿಂಬೆ ಬೆಳೆಯುತ್ತಿದ್ದಾರೆ. ಈ ತೋಟಗಾರಿಕಾ ಬೆಳೆಯನ್ನ ಕಡಿಮೆ ನೀರು ಪೂರೈಸಿಯೂ ಬೆಳೆಯಬಹುದು ಎಂಬುದೇ ಮುಖ್ಯ ಕಾರಣ, ಜೊತೆಗೆ ಲಾಭವೂ ಹೆಚ್ಚು ಎಂಬ ಅಂಶವೂ ಸೇರಿದೆ. ದಾಳಿಂಬೆ ಬೆಳೆಯೋಕೆ ಖರ್ಚು ಹೆಚ್ಚು, ಆದ್ರೆ ಲಾಭವೂ ಹೆಚ್ಚಾಗೇ ಇದೆ. ಬೆಳೆ ಕೈ ಹಿಡಿಯುತ್ತೆ ಅಂದ್ರೆ ರೈತರು ಅಗತ್ಯ ವೆಚ್ಚ ಮಾಡಲು ಸಿದ್ಧರಿರುತ್ತಾರೆ. ಬೆಳೆಯನ್ನ ಮಕ್ಕಳಂತೆ ಸಾಕುತ್ತಾರೆ. ಕಾಫಿನಾಡಿನ ಬಯಲುಸೀಮೆ ಭಾಗದಲ್ಲಿ ಸಾವಿರಾರು ಎಕರೆಯಲ್ಲಿ ದಾಳಿಂಬೆ ಗಿಡಗಳು ಎದ್ದು ನಿಂತಿವೆ. ಅನೇಕ ಭಾಗಗಳಲ್ಲಿ ಗಿಡಗಳು ಹಣ್ಣುಗಳಿಂದ ಮೈದುಂಬಿವೆ. ಅಂತರ್ಜಲ ಕುಸಿದಿದೆ, ಅಡಿಕೆ ತೆಂಗಿನ ತೋಟಗಳೆಲ್ಲ ಒಣಗೋಗಿದೆ. ಈ ಮಧ್ಯದಲ್ಲಿ ನಾನು ಈಗಾಗಲೇ ಈ ಹಿಂದೆ ನಾನು ದಾಳಿಂಬೆ ಗಿಡಗಳನ್ನ ನೆಟ್ಟಿದ್ದೆ 4 ವರ್ಷದ ಹಿಂದೆ. ಅದು ಚೆನ್ನಾಗಿ ಬರ್ತಾ ಇದೆ. ದಾಳಿಂಬೆಲೂ ಅನೇಕ ರೈತರು ಕೈ ಸುಟ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ, ದಾಳಿಂಬೆನೇ ಲಾಭದಾಯಕ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಬಟ್ ನಾವೇನು ಮಾಡ್ತೀವಿ, ಇದರಲ್ಲಿ ಕೆಲವೊಂದು ಲೆಕ್ಕಾಚಾರಗಳನ್ನ ಹಾಕ್ಕೊಳ್ತೀವಿ. ಏನು ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ದಾಳಿಂಬೆ ಇಲ್ಲದ ಟೈಮಿಗೆ ನಾವು ದಾಳಿಂಬೆನ ಆ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಿ ಬೆಳೆಯೋದು, ಮಾರ್ಕೆಟಿಂಗಲ್ಲಿ ನಾವೇನೇ ಮಾರ್ಕೆಟ್ಗೂ ತಲುಪಿಸುವಂಥ ವ್ಯವಸ್ಥೆ ಮಾಡಿಕೊಂಡು ಮಾಡ್ತಾ ಇದ್ದೀನಿ. 18 ತಿಂಗಳ ಬೆಳೆಯಾಗಿರುವ ದಾಳಿಂಬೆಗೆ 10 ವರ್ಷ ಜೀವವಿರುತ್ತೆ. ಮೊದಲ ವರ್ಷ ಆದಾಯ ಕಡಿಮೆ, ಲಾಭ ಬಾರದಿದ್ರೂ ಹಾಕಿದ ಬಂಡವಾಳಕ್ಕಂತೂ ಮೋಸ ಇಲ್ಲ ಎಂಬ ಅಭಿಪ್ರಾಯವಿದೆ. ಈ ಬೆಳೆಗೆ ಅತಿ ಹೆಚ್ಚು ನೀರು ಪೂರೈಸಿದ್ರೆ ತೊಂದರೆ ಹೆಚ್ಚು, ಆದ್ರಿಂದ ಹಿತಮಿತ ಪ್ರಮಾಣದಲ್ಲಿ ನೀರು ಪೂರೈಸಬೇಕು. ಪ್ರಸ್ತುತ ಹನಿ ನೀರಾವರಿ ಪದ್ಧತಿ ಅಳವಡಿಸಿರುತ್ತಾರೆ, ಇದರಿಂದ ಅಗತ್ಯ ಇದ್ದಷ್ಟೇ ನೀರು ಪೂರೈಸಲು ಸಾಧ್ಯವಾಗುತ್ತದೆ. ಮಳೆ ಕೊರತೆ ಇರುವ ಪ್ರದೇಶಗಳಿಗೆ ಇದು ಹೇಳಿ ಮಾಡಿಸಿದಂತ ಬೆಳೆ. ನಾವು 4 ವರ್ಷ ಆಯ್ತು ದಾಳಿಂಬೆ ಬೆಳೆಯಕ್ಕೆ ಶುರುವಾಗಿ. ಮೊದಲನೇ ವರ್ಷ ಇವರು ಹೊಸದುರ್ಗ ಎಲ್ಲ ಕಡೆ ನೋಡಿಬಿಟ್ಟು ನಮ್ಮಲ್ಲೂ ಯಾಕೆ ಬರ್ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಬರಲ್ಲ ಅಂತ ಹೇಳ್ತಿದ್ರು, ಆದರೂ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ದಾಳಿಂಬ್ರೇನ ನಮಗೆ ನಮ್ಮ ಲ್ಯಾಂಡ್ಸ್ ಎಲ್ಲ ಪೂರ್ತಿ ಇದಾಗಿತ್ತು. ನನ್ನ ಭಾವಂದು ಶಾಂತಿನಾಥ್ ಅವ್ರ ಜಮೀನಲ್ಲಿ ದಾಳಿಂಬ್ರೆ ಮಾಡೋಕ್ಕೆ ಶುರು ಮಾಡಿದರು. ತುಂಬಾ ಚೆನ್ನಾಗಿ ಬಂತು, ಒಳ್ಳೆ ಕ್ರಾಪು ಬಂತು. ಮಲೆ ಚಿಕ್ಕಮಗಳೂರಿನಲ್ಲೂ ದಾಳಿಂಬೆ ಬರುತ್ತಾ ಅನ್ನೋ ಎಲ್ಲರೂ ಆಶ್ಚರ್ಯವಾಗಿ ಬಂದು ನೋಡಿದ್ರು. ಅಷ್ಟು ಒಳ್ಳೆ ಚೆನ್ನಾಗಿ ಬಂತು ಕ್ರಾಪು. ಯಾವುದೇ ಥರದ ಯಾವುದೇ ಪೈರನ್ನು ಎಲ್ಲಿ ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಬಹುತೇಕ ಬೆಳೆಗಾರರು ಕೃಷಿ ಮಾಡಿದ ಬೆಳೆಗಳಿಂದ ಆದಾಯ ಕಾಣದೆ ಕಂಗಾಲಾಗಿದ್ರು. ಅಂಥವರಲ್ಲಿ ಹೆಚ್ಚಿನವರು ದಾಳಿಂಬೆ ಕೃಷಿ ಮಾಡುತ್ತಿದ್ದಾರೆ. ಉತ್ತಮ ಫಸಲು ಹಾಗೂ ಬೆಲೆಯ ನಿರೀಕ್ಷೆಯಲ್ಲಿದ್ದಾರೆ. ತಜ್ಞರ ಮಾರ್ಗದರ್ಶನದಲ್ಲಿ ಬೆಳೀತಾ ಇರೋದ್ರಿಂದ ಅವರ ನಿರೀಕ್ಷೆ ಕೈಗೂಡಲಿದೆ ಎಂಬ ಸದಾಶಯವಿದೆ. ಚೇತನ್ ಬೇಲೆನಹಳ್ಳಿ, ಸುದ್ದಿ ಟಿವಿ, ಚಿಕ್ಕಮಗಳೂರು.